ಕಾಂಗ್ರೆಸ್ ನ ಬಂಡಾಯ ಅಭ್ಯರ್ಥಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಮಯ ಮುಗಿದಿದೆ ಚುನಾವಣೆಗೆ ಸಮಯ ಹತ್ತಿರ ಆಗ್ತಾ ಇದೆ ಆ ನಡುವೆ ಬಂಡಾಯ ಅಭ್ಯರ್ಥಿಗಳಿಗೆ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕಣದಿಂದ ಹಿಂದೆ ಸರಿಯಿರಿ ಅಂತ ಹೇಳಿದ್ದಾರೆ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೈ ಅಭ್ಯರ್ಥಿಯ ಪರವಾ ಕೆಲಸ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಇಲ್ಲದೇ ಇದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಸೋ ಬಂಡಾಯ ಅಭ್ಯರ್ಥಿಗಳು ತಮ್ಮ ಬಂಡಾಯ ಕೋಪ ಮುನಿಸು ಎಲ್ಲ ಬಿಟ್ಟು ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಗೆ ಸಹಕಾರ ಮಾಡಬೇಕು ಅವರ ಪರ ಪ್ರಚಾರ ಮಾಡಬೇಕು ನೀವು ನಿಮ್ಮ ಕಣದಿಂದ ಹಿಂದೆ ಸರಿಬೇಕು ಅಂದ್ರೆ ಸಾಂಕೇತಿಕವಾಗಿ ಹಿಂದೆ ಸರಿಯೋದು ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕಾಗೋದಿಲ್ಲ ಯಾರ್ಯಾರು ನಾಮಪತ್ರಗಳು ಅಂಗೀಕೃತ ಆಗಿದೆಯೋ ಅವರ ಹೆಸರುಗಳು ಇವಿಎಂ ಮಿಷನ್ ಮೇಲೆ ಪ್ರಿಂಟ್ ಆಗಿರುತ್ತೆ ಸೋ ಅವರು ನಾವು ಸ್ಪರ್ಧೆ ಮಾಡೋದಿಲ್ಲ ನನ್ನ ಬದಲು ಕಾಂಗ್ರೆಸ್ ಗೆ ಓಟ್ ಹಾಕಿ ಅಂತ ಹೇಳಿ ತಮ್ಮ ಪರವಾಗಿರುವಂತ ಓಟುಗಳನ್ನ ಅಥವಾ ತಾವು ಪಡೆದುಕೊಳ್ಳಬಹುದಾದಂತ ಓಟುಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಿಸಬೇಕು ಅದು ಅವರಿಗೆರೋ ಟಾಸ್ಕ್ ಒಂದು ವೇಳೆ ನೀವು ಬಂಡಾಯ ಶಮನ ಆಗಿಲ್ಲ ನಾವು ಮುಂದುವರಿತೀವಿ ಬಂಡಾಯ ಅಭ್ಯರ್ಥಿಯಾಗಿ ಅಂತ ಹೇಳಿ ಒಂದು ವೇಳೆ ಮುಂದುವರೆದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಆ ಪತ್ರದ ಶಿಸ್ತು ಕ್ರಮದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಪತ್ರದ ಪ್ರತಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದೇ ಪತ್ರದ ಮುಖಾಂತರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಎಲ್ಲ ಬಂಡಾಯ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಹಿಂದೆ ಹೋಗಬೇಕು ಕಾಂಗ್ರೆಸ್ ನ ಅಧಿಕೃತ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡಬೇಕು ಅವರ ಪರವಾಗಿ ಕೆಲಸ ಮಾಡಬೇಕು ಇಲ್ಲದೇ ಇದ್ದರೆ ಶಿಸ್ತು ಕ್ರಮಕ್ಕೆ ರೆಡಿ ಆಗಿರಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರು ಕಳಿಸಿರುವಂತ ಈ ಲೆಟರ್ ನ ಸಾರಾಂಶ ನಮ್ಮ ಹಿರಿಯ ಪ್ರತಿನಿಧಿ ಅರುಣ್ ಬಿಎ ಫೋನ್ ಸಂಪರ್ಕದಲ್ಲಿದ್ದಾರೆ ಅರುಣ್ ಸರ್ ಕೆಪಿಸಿಸಿ ಅಧ್ಯಕ್ಷರು ಈಗ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಆದರೆ ನಾವು ಡೇಟ್ ವೈಸ್ ಗಮನಿಸಿದ್ರೆ 24ನೇ ತಾರೀಕಿಗೆ ಈಗಾಗಲೇ ನಾಮಿನೇಷನ್ ವಾಪಸ್ ಪಡೆಯೋ ಪ್ರಕ್ರಿಯೆ ಮುಗಿದು ಹೋಗಿದೆ ಸೋ ಈ ಹಿಂದೆ ಸರಿಯೋದು ಅಂತಂದ್ರೆ ಏನಿಲ್ಲಿ ಕಣದಿಂದ ಹಿಂದೆ ಸರಿಯೋದಾ ಅಥವಾ ತಟಸ್ಥರ ಆಗೋದಾ ಅಥವಾ ಹೇಗೆ ಯಾವ ರೀತಿ ಹಿಂದೆ ಸರಿಯೋದಕ್ಕೆ ಸಾಧ್ಯತೆ ಇದೆ ಅರುಣ್ ಸರ್ ತೆಗೆದುಕೊಳ್ಳಲಿಲ್ಲ ಅಂತ ಮಾತ್ರಕ್ಕೆ ಕಣದಲ್ಲಿರುವಂತ ಅಭ್ಯರ್ಥಿಯನ್ನ ವಾಪಸ್ ನಾಮಪತ್ರ ತೆಗೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷರು ಬಹಿರಂಗ ಪತ್ರ ಬರೆದಿರೋದಿದು, ಇದು ಎಲ್ಲೆಲ್ಲಿ ಬಂಡಾಯ ಅಭ್ಯರ್ಥಿಗಳಿದಾರೋ ಆ ಬಂಡಾಯ ಅಭ್ಯರ್ಥಿಗಳು ತಟಸ್ಥರಾಗ್ಬೇಕು ಅಥವಾ ಕಣದಿಂದ ನಿವೃತ್ತರಾಗ್ಬೇಕು. ತಟಸ್ಥರಾಗೋದು ನಿವೃತ್ತರಾಗೋದು ಎರಡು ಒಂದೇ ಅರ್ಥದಲ್ಲಿ ಬರುತ್ತೆ. ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ತಮಗೆ ಮತ ಹಾಕಿ ಅಂತ ಕೇಳಿದ್ರ ಬದಲಾಗಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯ ಪತ್ರಕ್ಕೆ ಮತ ಹಾಕಿ ಅಂತ ಹೇಳಿ ಮತದಾರರಲ್ಲಿ ವಿನಂತಿ ಮಾಡಬೇಕು ಅಂತ ಹೇಳಿ ಈಗ ಬಹಿರಂಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೆಲ್ಲ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಿದ್ರು ಅವರನ್ನ ತಕ್ಷಣವೇ ಶಿಸ್ತು ಕ್ರಮಕ್ಕೆ ಒಳಪಡಿಸಿ ಅವರನ್ನ 6 ವರ್ಷಕ್ಕೋ 3 ವರ್ಷಕ್ಕೋ 1 ವರ್ಷಕ್ಕೋ ಉಚ್ಚಾಟನೆ ಮಾಡುವಂತ ಅಥವಾ ಅಮಾನತುಗೊಳಿಸುವಂತ ಒಂದು ಪ್ರಕ್ರಿಯೆ ನಡೆಸ್ತಾ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಅಧ್ಯಕ್ಷರು ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಆ ಮೂಲಕ ಎಲ್ಲಾ ಬಂಡಾಯ ಅಭ್ಯರ್ಥಿಗಳಿಗೆ ಬಹಿರಂಗವಾದಂತ ಒಂದು ಸುತ್ತೋಲೆಯನ್ನ ಹೊರಡಿಸುವಂತ ಒಂದು ಹೊಸ ಸಂಪ್ರದಾಯ ಶುರು ಮಾಡಿದ್ದಾರೆ. ಆ ಮೂಲಕ ಬಂಡಾಯ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಬೇರೆ ಪಕ್ಷಗಳ ಅಭ್ಯರ್ಥಿಗಳಿಗೂ ಕೂಡ ಒಂದು ಸೂಚನೆ ಕೊಡುವಂತ ಒಂದು ಪ್ರಯತ್ನವನ್ನು ಅವ್ರು ಮಾಡಿರುವಂತದ್ದು. ನಮ್ಮ ಪಕ್ಷದ ಎಲ್ಲಾ ಅಭ್ಯರ್ಥಿಗಳಿಗೂ ನಾವು ಈ ರೀತಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದೀವಿ, ನೋಡಿ ಇದು ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತು ಅಂತ ಹೇಳಿ ತೋರಿಸ್ಕೊಡುವಂತ ಒಂದು ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದರೆ ಅನ್ನುವಂತ ಒಂದು ಭಾವನೆ ಬರ್ತಾ ಇದೆ. ಇದರ ಜೊತೆ ಜೊತೆಗೆ ಈಗ ಸಾಮಾನ್ಯ ಸುತ್ತೋಲೆಯನ್ನ ಹೊರಡಿಸಿದ ಕ್ಷಣ ಬಂಡಾಯ ಅಭ್ಯರ್ಥಿಗಳು ಕಣದಿಂದ ನಿವೃತ್ತರಾಗ್ಬಿಡ್ತಾರಾ ಅಥವಾ ಕಣದಿಂದ ಹಿಂದೆ ಸರಿದು ತಟಸ್ಥರಾಗ್ತಾರಾ ಅಂತಾರೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಒಂದು ಬಹಿರಂಗ ಶೋಕಾಸ್ ನೋಟಿಸ್ ಕೊಡುವಂತ ಒಂದು ಪ್ರಯತ್ನ ಅಂತೂ ಈಗ ಮಾಡಿದ್ದಾರೆ. ಬಹುಶಃ ಇನ್ನೊಂದೆರಡು ದಿನಗಳಲ್ಲಿ ಅವ್ರ ಮೇಲೆ ಉಚ್ಚಾಟನೆಯ ಒಂದು ಕ್ರಮವನ್ನ ಕೈಗೊಳ್ಳಬಹುದು ಅಥವಾ ಈಗ ಅವರು ಅವ್ರಗಳ ಹೆಸರನ್ನ ಈಗಲೇ ಬಹಿರಂಗ ಪಡಿಸ್ಬಿಟ್ರೆ ಅದರಿಂದ ಬೇರೆ ಏನಾದ್ರು ಕ್ರಮ ಆಗಬಹುದು ಅನ್ನುವಂತ ಒಂದು ಆತಂಕವೂ ಅವ್ರಿಗಿರ್ಬಹುದು. ಹಾಗಾಗಿ ಒಂದು ಸಾಮಾನ್ಯವಾದಂತ ಸುತ್ತೋಲೆ ಹೊರಡಿಸುವಂತ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಪ್ರಣೋದ್.